ಕನ್ನಡ ಕಿರ್ತೇರಿಯ ಬಿಗ್ ಬಾಸ್ ಸೀಸನ್ ಟೆನ್ ಶುರುವಾದ್ರಿಂದ ಹಲವು ವಿವಾದಗಳಿಂದಲೇ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಟು ಸದ್ಯ ಈಗ ನಮ್ಮ ಜೊತೆ ಇದ್ದಾರೆ ಸೊ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ ಅಲ್ಲಿ ತನ್ನ ಜೆನ್ಯೂನ್ ವ್ಯಕ್ತಿತ್ವ ಹಳ್ಳಿ ಸೊಗಡಿನ ಭಾಷೆ ಹಾಗೂ ಯಾವುದೇ ರೀತಿಯಂತಹ ಕಲ್ಮಶಗಳಿಲ್ಲದೆ ನಿಷ್ಕಲ್ಮಶ ಪ್ರೀತಿಯ ಮೂಲಕ ನಿಷ್ಕಲ್ಮಶ ವ್ಯಕ್ತಿತ್ವದ ಮೂಲಕ ಇಡೀ ಕರ್ನಾಟಕದಾದ್ಯಂತ ಜನರ ಮನಸ್ಸನ್ನ ಗೆದ್ದಿರುವಂತಹ ಹಳ್ಳಿಕಾರ್ ವರ್ತೂರ್ ಸಂತೋಷ್ ಅವರು ಸೊ ಅವರು ತಮ್ಮ ಬಿಗ್ ಬಾಸ್ ಜರ್ನಿಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಸರ್ ಮೊದಲೇದಾಗಿ ನಮಸ್ತೆ ಹೇಗಿದ್ರಣ್ಣ ಚೆನ್ನಾಗಿ ಬಿಗ್ ಬಾಸ್ ಇಂದ ಬಂದ್ಮೇಲೆ ಯಾವ ರೀತಿ ಫೀಲ್ ಅನ್ನಿಸ್ತದೆ ಪ್ರೌಡ್ ಮೂಮೆಂಟ್ ಅನ್ನಿಸ್ತಿದೆ ನನ್ ಒಳಗಡೆ ಇದ್ದಾಗ ಹೆಂಗಿತ್ತು ಅಂದ್ರೆ ಪಂಜರದಲ್ಲಿರೋ ಅಕ್ಕಿ ಈಚೆ ತೆಗೆದ್ ಬಿಟ್ರೆ ಹೆಂಗೆ ಬಾನ್ ಕಾರತ್ತೋ ಆ ರೀತಿ ನನಗೆ ಕಣ್ಣು ಕಟ್ಟದಂಗೆ ಇದೆಲ್ಲಾನುನು ಗೊತ್ತು ನನಕ ಯಾಕಂತಂದ್ರೆ ಒಂದು ವಿಡಿಯೋ ಮಾಡಿ ತೋರಿಸಿದವಾಗ ಆ ಆನಂದ ತಡ್ಕೊಳಕ್ ಆಗಿಲ್ಲ ನನ್ ಕಣ್ಣಲ್ಲಿ ನೀರ್ ತುಂಬ ಬಿಡ್ತು ಇನ್ನು ನಾವು ಇಲ್ಲಿ ಹೋದ್ಮೇಲೆ ನಮ್ಮ ಜನ ನನ್ನ ನೋಡಕ್ ಬರೋದು ರೀತಿನಲ್ಲಿ ನಾನು ಹೆಂಗಪ್ಪ ಸಮಾಳಿಸಬೇಕು ಅಂತ ನಾನು ಬಿಗ್ ಬಾಸ್ಗೆ ಕೇಳ್ತೀನಿ ಬಿಗ್ ಬಾಸ್ ನನ್ಗೆ ಹೆಂಗೆ ಸಮಾಳಿಸೋದು ಆ ಜನನ ಅಂತ ನಾನು ಕೇಳ್ಕೊಂಡಿದ್ದೀನಿ ಬಿಟ್ರೆ ಈ ಈ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ ಆಗಲ್ಲ ಇಂದ ಏನು ಕಲಿತ್ರಿ ಅಂತ ಹಳ್ಳಿಕರ್ ಸಂತೋಷ್ ಅವರು ಬಿಗ್ ಬಾಸ್ ಅಲ್ಲಿ ಕಲ್ತಿದ್ದೇನು ಕಲ್ತಿದ್ದೇನಂತಂದ್ರೆ ಸಂಬಂಧಗಳ ಬೆಲೆ ಸಮಯದ ಬೆಲೆ ಊಟದ ಬೆಲೆ ಯಾಕಂತಂದ್ರೆ ಇಲ್ಲೆಲ್ಲ ಇರುತ್ತೆ ಎಲ್ರಿಗೂ ಇದು ಅನ್ವಯಿಸುತ್ತೆ ನಮಗೆಲ್ಲ ಊಟ ಅಂತ ಸಿಕ್ಕದವಾಗ ನಾವು ಅದರಲ್ಲಿ ಟೇಸ್ಟ್ ಹುಡುಕ್ತಿರಿ ಆಮೇಲೆ ಆ ಟೇಸ್ಟ್ ಮೇಲೆ ಕ್ವಾಲಿಟಿ ಹುಡುಕ್ತಿರಿ ಮೇಲೆ ಕ್ವಾಂಟಿಟಿ ಇದೆಲ್ಲ ಮಾಡ್ತೀರಿ ಬಟ್ ನಮಗೆ ಬೇಕಾಗಿರೋದು ಏನು ಅಂತಂದರೆ ನಮಗೆ ಎನರ್ಜಿ ಬೇಕು ಅದಕ್ಕೋಸ್ಕರ ಊಟ ಮಾಡೋದು ಹೌದು ಎಲ್ಲೋ ಒಂದು ಟೈಮಲ್ಲಿ ಒಂದ್ ದಿನದಲ್ಲಿ ಒಂದು ರುಚಿಗೆ ಅಂದ್ಬಿಟ್ಟು ಏನಾದ್ರು ತಿನ್ಲೇಬೇಕು ಮನುಷ್ಯ ಬಟ್ ರುಚಿನೇಗೇ ತಿಂದು ಬದುಕಬೇಕು ಅಂದ್ರೆ ಮನುಷ್ಯ ಆಗಕ್ ಸಾಧ್ಯ ಇಲ್ಲ ಯಾಕಂದ್ರೆ ಮನುಷ್ಯನ್ ಮಾಡೋ ಕೆಲಸಗಳು ಜಾಸ್ತಿ ಅವೆ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಆಮೇಲೆ ಸಂಬಂಧಗಳ್ ಬೆಲೆ ತುಂಬಾ ಕೊಡ್ಬೇಕು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಒಂದು ಫ್ರೆಂಡ್ಶಿಪ್ ಬೆಲೆ ಒಂದು ಅಭಿಮಾನದ ಬೆಲೆ ಒಂದು ಸಂಬಂಧದ ಬೆಲೆ ಒಂದು ತಂದೆ ತಾಯಿ ಬೆಲೆ ಒಂದು ಅಣ್ಣತಮ್ಮಂದ್ ಬೆಲೆ ಒಂದು ಗುರುವಿನ ಬೆಲೆ ಎಲ್ಲಾದ್ರ ಬೆಲೆ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಾವು ಏನಾದ್ರು ತಪ್ಪುಗಳು ಮಾಡಿದಾಗ ಅಯ್ಯೋ ನಾವು ಹಿಂಗೆಲ್ಲ ಮಾಡ್ರಲ್ಲ ಹೊರಗಡೆ ಇಲ್ಲಿ ನೋಡು ಇಲ್ಲಿ ಹಿಂಗಿದೀರಿ ನಾವು ಅಂತ ಒಂದು ಧ್ವನಿಯ ಮುಖಾಂತರ ನಮ್ಗೆ ಬಿಗ್ ಬಾಸ್ ಬಂದ ಆದೇಶ ಕೊಡೋದು ಎಷ್ಟು ಭಯ ಇದು ಸೃಷ್ಟಿಸುತ್ತೆ ಅಂದ್ರೆ ನಾವ್ ಇಲ್ಲಿ ಭಗವಂತನ ಕೊಡೋ ಇದು ಪ್ರಶ್ನೆಗಳಿಗೆ ನಾವು ಎಷ್ಟೋ ಸಲ ಪ್ರಶ್ನೆಗಳು ಮಾಡ್ಕೊಂಡಿರ್ತೀರಿ ಅಂತ ನಾನು ಹೇಳ್ತೀನಿ ಸೊ ಅದನ್ನೆಲ್ಲ ಬಿಟ್ಟು ಬಿಗ್ ಬಾಸ್ ಅನ್ನೋ ಅವಕಾಶ ಇನ್ನ ಮುಂದೆ ಸೀಸನ್ ಅಲ್ಲಿ ಯಾರಿಗಾದ್ರೂ ಬರ್ಬೋದು ಇಡೀ ಕರ್ನಾಟಕದಲ್ಲಿ ಏಳು ಕೋಟಿ ಜನದಲ್ಲಿ ಅದು ಕೇವಲ ಒಂದು ಹದಿನೇಳು ಹದಿನೆಂಟು ಜನಕ್ಕೆ ಮಾತ್ರ ಸಿಗುತ್ತೆ ಬಟ್ ಸಿಕ್ಕದಾಗ ಯಾರೇ ಇರ್ಬೋದು ದಯವಿಟ್ಟು ಸಿಕ್ಕಿದ ತಕ್ಷಣ ಹೋಗಿ ಅಂತ ನಾನು ಹೇಳ್ತೀನಿ ಯಾರ್ಯಾರು ಯಾವ ಯಾವ ತರ ಬರುತ್ತಾ ಅಪರ್ಚುನಿಟಿ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಅನ್ನೋ ಫೀಲ್ ಅದು ಒಳಗಡೆ ಹೋಗಿ ಬಂದವರು ಒಂದು ಯುದ್ಧನ ಗೆದ್ದು ಬಂದಂಗೆ ಲೆಕ್ಕ